ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಷಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ರಿಂಗ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆದಂಥ ಗ್ರ್ಯಾಂಡ್ ಆದಂಥ ಸಿಂಗಲ್ ಸ್ಟೆಪ್ಪಲ್ಲಿ ನಾವು ಒಂದು ಸೂಪರ್ ಡಿಸೈನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ಜರಿ ದಾರ, ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ಮತ್ತು ಹಾರೆಳೆ ದಾರನ ನಾನಿಲ್ಲಿ ಸುತ್ತಿಡ್ಕೊಂಡಿದ್ದೀನಿ. ಹಾರೆಳೆ ದಾರನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದ್ರ ಜೊತೆಗೆ ಕತ್ರಿ ಮತ್ತು ಕ್ರೋಷಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು 11 ನೀಡಲ್ ನಂಬರು. ಮತ್ತು ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಮತ್ತು ನಾನಿಲ್ಲಿ ಮೂರು ರೀತಿಯಾದಂಥ ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ. ರಿಂಗ್ ಬೀಡ್ಸು, ಮತ್ತು ಸ್ಮಾಲ್ ರೌಂಡ್ ಬೀಡ್ಸು, ಮತ್ತು ಇನ್ನೊಂದು ಸ್ಮಾಲ್ ಮೀಡಿಯಮ್ ರೌಂಡ್ ಬೀಡ್ಸು. ಈ ಬೀಡ್ನ ನಾನು ಯಾವ ರೀತಿ ತೊಗೋಬೇಕಂದ್ರೆ, ಈ ರಿಂಗ್ ಬೀಡ್ ಒಳಗಡೆಗೆ ಆ ಮೀಡಿಯಮ್ ಸೈಜ್ ರೌಂಡ್ ಬೀಡು ಅದರೊಳಗೆ ಫಿಕ್ಸ್ ಆಗಬೇಕು. ಆ ರೀತಿಯಾದಂಥ ಬೀಡ್ನ ನಾವು ಯೂಸ್ ಮಾಡಬೇಕು. ಇವಾಗ ಡಿಸೈನ್ನ ಶುರು ಮಾಡೋಣ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಸೊ ಇದು ಸೀರೆ ಹಿಂಭಾಗ, ಸೀರೆ ಮೇಲ್ಭಾಗ. ಸೊ ನಾವಿಲ್ಲಿ ಏನು ಹಾರೆಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲ, ಆ ದಾರದ ತುದಿಗೆ ನೋಡಿ ಆಲ್ರೆಡಿ ನನಗೆ ಗಂಟಾಕಿ ಇಟ್ಕೊಂಡಿದ್ದೀನಿ. ಆ ದಾರದ ತುದಿಗೆ ಗಂಟಾಕಿ ಇಟ್ಕೊಂಡು ನಂತರ ನಾವು ಆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ದಾರನ ಸೀರೆಗೆ ಲಾಕ್ ಮಾಡಬೇಕು. ಈ ರೀತಿ ಮೊದಲು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೋಬೇಕು ದಾರನ. ಅದಾದಮೇಲೆ ನೋಡಿ ಸೀರೆ ಹಿಂಭಾಗಕ್ಕೆ ಈ ರೀತಿ ದಾರನ ಇಟ್ಕೊಂಡು ನಂತರ ನೀಡಲ್ ಸಹಾಯದಿಂದ, ಕ್ರೋಷಾ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಕೆಳಗಡೆಯಿಂದ ಮೇಲು ಕೆತ್ಕೋಬೇಕು. ಸೇಮ್ ಓಲ್ ಒಳಗಡೆಯಿಂದ ದಾರನ ಮೇಲು ಕೆತ್ತಿಬಿಟ್ಟು ಲಾಕ್ ಮಾಡಬೇಕು. ಆ ಲೂಪ್ ಒಳಗಡೆಯಿಂದ ದಾರನ ಎಳ್ಕೊಂಡು ಲಾಕ್ ಮಾಡಬೇಕು. ಅದೇ ರೀತಿಯಾಗಿ ನಾವು ಅದ್ರ ಪಕ್ಕ ಮತ್ತೆ ಒಂದು ಲಾಕ್ನ ಮಾಡಬೇಕು. ಈ ರೀತಿಯಾಗಿ ಎರಡು ಬಾರಿ ಲಾಕ್ನ ಮಾಡಿಕೊಳ್ಬೇಕು. ಎರಡು ಬಾರಿ ಲಾಕ್ನ ಮಾಡಿದ್ದಾದಮೇಲೆ ನಾವೀಗ ಎರಡು ಚೈನ್ನ ಹಾಕ್ಕೊಳ್ಬೇಕು. ಎರಡು ಚೈನ್ ಹಾಕಿಬಿಟ್ಟು ಅದ್ರ ಪಕ್ಕಕ್ಕೆ ನಾವು ಡಬಲ್ ಕ್ರೋಷೆಟ್ನ ಮಾಡ್ಕೊಳ್ತಾ ಹೋಗಬೇಕು. ಎರಡು ಏನು ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಅದಾದಮೇಲೆ 9 ಡಬಲ್ ಕ್ರೋಷೆಟ್ ಕಂಬಗಳನ್ನ ಮಾಡಬೇಕು. ಅಂದರೆ ಟೋಟಲ್ಲಾಗಿ 10 ಕಂಬಗಳು ಬರಬೇಕು. ಸೊ ಸ್ಟಾರ್ಟಿಂಗ್ ಎರಡು ಚೈನು ಒಂದು ಕಂಬ ಆಗುತ್ತೆ, ಅದಾದಮೇಲೆ ಡಬಲ್ ಕ್ರೋಷೆಟ್ಟು 9. ಸೊ ಈ ರೀತಿಯಾಗಿ ಒಂದ್ರ ಪಕ್ಕ ಒಂದು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಮತ್ತು ಒಂದ್ರ ಪಕ್ಕ ಒಂದು ಅಂದರೆ ನೀವು ತುಂಬ ಅದ್ರ ಪಕ್ಕ 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 ಅಂಟಿಸ್ಬೇಡಿ. ಈಗ ನಾವು ಆರ್ಚ್ ಮಾಡುವಾಗ 6 ಚೈನ್ ಗ್ಯಾಪು ಅಥವಾ 5 ಚೈನ್ ಗ್ಯಾಪ್ ಒಳಗಡೆಗೆ ಕಂಬಗಳನ್ನ ಹಾಕಿ ಟೈಟಾಗಿ ಕೂರಿಸ್ತೀವಲ್ಲ, ಆ ರೀತಿಯಾಗಿ ನಾವು ಪಕ್ಕ 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 ಅಂಟಿಸ್ಬಾರ್ದು. ಒಂದು ಪಾಯಿಂಟ್, ಒಂದು ಪುಟ್ಟ ಸ್ಪೇಸ್ ಕೊಡಬೇಕು. ಒಂದು ಪಾಯಿಂಟ್ ಸ್ಪೇಸ್ನ ಕೊಟ್ಕೊಳ್ತಾ ಒಂದು ಅಂದಾಜಲ್ಲಿ ನಾವು ಅದು ಒಂದೇ ಲೆವೆಲಲ್ಲಿ ಬರೋ ರೀತಿ ಕಂಬಗಳು ಒಂದೇ ಉದ್ದಕ್ಕೆ ಬರಬೇಕು, ಒಂದೇ ಹೈಟ್ ಒಂದೇ ಸಮ ಇರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡು ಬರಬೇಕು. ನೀವು ಒಂದೊಂಚೂರು ಜಾಗ ಕೊಟ್ಟಿಲ್ಲ, ಸ್ಪೇಸ್ ಕೊಟ್ಟಿಲ್ಲ ಅಂತ ಅಂದರೆ ಅದೇನಾಗುತ್ತೆ ಅಂದರೆ ನಿಮಗೆ ಒಂದು ಸೈಡಿಗೆ ಮಲ್ಕೊಳ್ಳೋ ರೀತಿಯಲ್ಲಿ ಆಗಿಬಿಡುತ್ತೆ. ನೀವು ಒಂದು ಪಾಯಿಂಟ್ ಸ್ಪೇಸ್ ಕೊಟ್ಟರೆ ಕಂಬಗಳೆಲ್ಲ ಸ್ಟ್ರೈಟಾಗಿರುತ್ತೆ. ಸೊ ಅದನ್ನು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಟೋಟಲ್ಲಾಗಿ 10 ಕಂಬಗಳು ನೋಡಿ, ಈ ರೀತಿಯಾಗಿ 10 ಕಂಬಗಳನ್ನ ಮಾಡ್ಕೊಳ್ಬೇಕು. 10 ಕಂಬ ಆದಮೇಲೆ ನಾವಿವಾಗ ಬೀಡನ್ನ ಆ್ಯಡ್ ಮಾಡಬೇಕು. ರಿಂಗ್ ಬೀಡು ಮತ್ತು ಅದರೊಳಗಡೆಗೆ ಸ್ಮಾಲ್ ಬೀಡ್ ಹಾಕಿದ್ದೀವಲ್ಲ ಅದನ್ನು ಸೇರಿಸ್ಕೋಬೇಕು. ದಾರದೊಳಗಡೆಗೆ ಸೇರಿಸ್ಕೊಂಡು ಲಾಕ್ ಮಾಡಬೇಕು ದಾರನ ಲಾಕ್ ಮಾಡಬೇಕು. ಅದು ಮಿಸ್ ಆಗಿ ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ನಾನು ಆ್ಯಡ್ ಮಾಡಿರೋದು. ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಆ ನಂತರ ಅದು ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಗೆ ಡಬಲ್ ಕ್ರೋಷೆಟ್ ಕಂಬನ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ಆ್ಯಂಡ್ ಕಂಬಗಳನ್ನ ಈಗ ರೈಟ್ ಸೈಡಲ್ಲಿ ನಾವು ಆಲ್ರೆಡಿ 10 ಕಂಬ ಹಾಕಿದ್ದೀವಲ್ಲ, ಆ ಕಂಬಗಳನ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಮಾಡಿಕೊಂಡು ನೀಟಾಗಿ ಒಂದು ಸ್ಪೇಸ್ನ ಕೊಟ್ಟು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ್ದಾದಮೇಲೆ ಬೀಡನ್ನ ಆ್ಯಡ್ ಮಾಡಿದಾದಮೇಲೆ 3 ಡಬಲ್ ಕ್ರೋಷೆಟ್ ಕಂಬಗಳನ್ನ ಮಾಡಬೇಕು. ನೋಡಿ, ಬೀಡನ್ನ ಆ್ಯಡ್ ಮಾಡಿದ್ದಾದಮೇಲೆ 3 ಡಬಲ್ ಕ್ರೋಷೆಟ್ನ ಮಾಡಬೇಕು. ಡಬಲ್ ಕ್ರೋಷೆಟ್ ಮಾಡಿದ್ದಾದಮೇಲೆ ನೋಡಿ ಸ್ವಲ್ಪ ಸೀರೆನ ತಿರುಗಿಸ್ಕೊಳ್ಬೇಕು, ಉಲ್ಟಾ ಮಾಡ್ಕೊಳ್ಬೇಕು. ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಕೆಳಭಾಗ ಏನಿರುತ್ತೆ ಅದು ಮೇಲ್ಗಡೆಗೆ ಬರುತ್ತೆ, ಅಲ್ಲಿಗೆ ನಾವು ಡಬಲ್ ಕ್ರೋಷೆಟ್ನ ಮಾಡ್ಕೊಂಡು ಹೋಗಬೇಕು. ಕಂಬದೊಳಗಡೆಗೆ ಡಬಲ್ ಕ್ರೋಷೆಟ್ನ ಮಾಡಬೇಕು.
ಆದರೆ ಬೀಡ್ನ ಆ್ಯಡ್ ಮಾಡಿದಾಗ, ನಾವು ಸೀರೆ ಸ್ಟ್ರೈಟಾಗಿ ಇಟ್ಕೊಂಡು ಬೀಡ್ನ ಆ್ಯಡ್ ಮಾಡಿದಾಗ ಏನು ಕೆಳಭಾಗ ಇರುತ್ತೆ ಅದು ನಮಗೆ ಮೇಲ್ಗಡೆ ಹೋಗಿರುತ್ತೆ. ಅದನ್ನು ಕರೆಕ್ಟಾಗಿ ಮಾಡಿಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಉಲ್ಟ ಆಯಿತು ಅಂದರೆ ಮೇಲ್ಭಾಗಕ್ಕೆ ನೀವು ಆರ್ಶನ ಮಾಡಿಬಿಡ್ಬೇಕಾಗುತ್ತೆ. ಆ ಕನ್ಫ್ಯೂಷನ್ ಇಲ್ದಿರ ನೀಟಾಗಿ ನೋಡಿಕೊಂಡು ಸರಿಯಾಗಿ ರಿಂಗ್ನ ನೋಡಿಕೊಂಡು ಆರ್ಶನ ಮಾಡ್ಕೊಳ್ಬೇಕು. ಆ್ಯಂಡ್ ನಾವಿಲ್ಲಿ ರಿಂಗ್ ಒಳಗಡೆಗೆ 15 ಕಂಬಗಳನ್ನ ಮಾಡ್ಕೊಳ್ಬೇಕು. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನೀವು ಸ್ವಲ್ಪ ದೊಡ್ಡ ರಿಂಗ್ ಏನಾದರೂ ಆ್ಯಡ್ ಮಾಡಿದರೆ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ, ಇಲ್ಲ ಮೀಡಿಯಮ್ ಸೈಜಿಗೆ ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡಿದ್ದೀನಿ ಅದೇ ರೀತಿಯಾದ ಆ ಸೈಜ್ ಬೀಡಿದ್ರೆ ನೀವು 15-16 ಕಂಬಗಳನ್ನ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಬೇಡ. ನಾನಿಲ್ಲಿ 15 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ, 15 ಡಬಲ್ ಕ್ರೋಷೆಟ್ನ ಮಾಡ್ಕೊಳ್ಬೇಕು. ಸೇಮ್ ಇಲ್ಲೂ ಕೂಡ ನಾನು ಅಷ್ಟೇ ಡಬಲ್ ಕ್ರೋಷೆಟೇ ಮಾಡ್ತಾ ಇರೋದು. ನಾವು ಟ್ರಿಬಲ್ ಕ್ರೋಷೆಟ್ ಕೂಡ ಮಾಡ್ಕೊಳ್ಬೋದು, ಸೊ ಏನು ನೋ ಪ್ರಾಬ್ಲಮ್, ಬಟ್ ನಾನಿಲ್ಲಿ ಡಬಲ್ ಕ್ರೋಷೆಟೇ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಷೆಟ್ ಮಾಡಿದ್ದಾದಮೇಲೆ 15 ಕಂಬ ಆದಮೇಲೆ ನೋಡಿ, 3ನೇ ಕಂಬದ ಮೇಲ್ಗಡೆಗೆ ನಾವು ಲಾಕ್ ಮಾಡಬೇಕು. ಈಗ 3 ಕಂಬ ಆದಮೇಲೆ ನಾವಿಲ್ಲಿ ಆರ್ಚ್ ಮಾಡ್ಕೊಂಬಂದ್ವಿ ಅಲ್ಲ, ಸೊ ಈಗ ಅಷ್ಟೇ ಈ ಕಡೆ 3 ಕಂಬಗಳ ಮೇಲ್ಗಡೆ ಏನು ನಮಗೆ ಹೋಲ್ ಕಾಣಿಸ್ತಾ ಇದೆಯಲ್ಲ, ಆ ಹೋಲ್ ಮೇಲೆ 3ನೇ ಕಂಬದ ಮೇಲೆ ಒಂದು ಲಾಕ್ ಮಾಡಿ, ಅದ್ರ ಪಕ್ಕದ ಒಂದು ಕಂಬದ ಮೇಲೆ ಮತ್ತೆ ಒಂದು ಲಾಕ್ನ ಮಾಡಬೇಕು. 3ನೇ ಕಂಬದ ಮೇಲ್ಗಡೆಗೆ ಒಂದು ಲಾಕ್ನ ಮಾಡಿ, ಅದ್ರ ಪಕ್ಕದಲ್ಲಿ ಒಂದು ಕಂಬದ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು, 2 ಬಾರಿ ಲಾಕ್ ಮಾಡಬೇಕು. ಅದಾದಮೇಲೆ ಸೀರೆನ ಸೀದಾ ಮಾಡ್ಕೋಬೇಕು, ಸೀರೆನ ಸ್ಟ್ರೈಟಾಗಿ ತಿರುಗಿಸ್ಕೊಳ್ಬೇಕು. ಈ ರೀತಿ ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾವು ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ದಾರ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಏನು ಸ್ಮಾಲ್ ಬೀಡ್ನ ತೊಗೊಂಡಿದ್ದೀವಲ್ಲ ಆ ಬೀಡ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಒಂದೊಂದು ನಮಗಿಲ್ಲಿ ಏನು ಹೋಲ್ಸ್ ಕಾಣಿಸುತ್ತೆ ನೋಡಿ, ಆರ್ಚ್ ಮೇಲ್ಗಡೆ ಹೋಲ್ಗಳು ಕಾಣಿಸ್ತಾ ಇದೆಯಲ್ಲ, ಒಂದೊಂದು ಹೋಲ್ಗೂ ಒಂದೊಂದು ಬೀಡ್ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಜಸ್ಟ್ ಆ್ಯಡ್ ಮಾಡೋದಷ್ಟೇ, ಬೀಡ್ನ ಹಾಕಬೇಕು, ಲಾಕ್ ಮಾಡಬೇಕು, ಬೀಡ್ನ ಆ್ಯಡ್ ಮಾಡಬೇಕು, ಲಾಕ್ನ ಮಾಡ್ಕೋಬೇಕು. ಈ ರೀತಿಯಾಗಿ 16 ಬೀಡ್ಗಳನ್ನ ಆ್ಯಡ್ ಮಾಡಿಬಿಡಬೇಕು. ಒಂದೊಂದು ಹೋಲ್ಗೂ ಒಂದೊಂದು ಬೀಡ್ನ ಆ್ಯಡ್ ಮಾಡ್ಬೋದು, ಸಾರಿ 15. ಏನಂದರೆ ನೀವು ಒಂದೊಂದು ಬೀಡ್ ಆ್ಯಡ್ ಮಾಡಿಕೊಂಡು ಒಂದೊಂದು ಸ್ಕಿಪ್ ಮಾಡ್ಬೋದು, ಆ ಒಂದು ಬೀಡು ಒಂದು ಲಾಕು, ಒಂದು ಬೀಡು ಒಂದು ಲಾಕು, ಈ ರೀತಿ ಕೂಡ ಮಾಡ್ಕೋಬೋದು. ಇಲ್ಲ ಕಂಟಿನ್ಯೂಸ್ ಆಗಿ ಒಂದು ಎಲ್ಲ ಹೋಲ್ ಮೇಲೂ ಒಂದೊಂದು ಬೀಡ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು, ಆ ರೀತಿ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಜಾಸ್ತಿ ಬೀಡ್ಗಳು ಬೇಡ ಅಂದರೆ ಆ ರೀತಿ ಮಾಡ್ಕೋಬೋದು, ಇಲ್ಲ ಬೀಡೇ ಬೇಡ ಅಂತ ಅಂದರೆ ಹಾಗೇ ಲಾಕ್ ಮಾಡ್ಕೊಂಡು ಹೋಗ್ಬೋದು, ಹಾಗೇನು ಕೂಡ ಮಾಡ್ಬೋದು. ಹಾಗೇ ನೀವು ಲಾಕ್ ಮಾಡೋದಾದರೆ ಆಫ್ ಕ್ರೋಷೆಟ್ ಥರ ಮಾಡ್ಕೊಳ್ಳಿ, ನೀಡಿದ ಮೇಲೆ ದಾರ ಸುತ್ತಕೊಂಡು 3 ಒಂದೇ ಸತಿ ಲಾಕ್ ಮಾಡ್ತೀವಿ ನೋಡಿ, ಆ ರೀತಿ ಆಫ್ ಕ್ರೋಷೆಟ್ನ ಮಾಡಿ ಆವಾಗ ಸರಿ ಬರುತ್ತೆ. ಯಾಕೆಂದರೆ ಜಸ್ಟ್ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಆರ್ಚ್ ಕಂಪ್ಲೀಟ್ ಆಗೋಲ್ಲ. ಅದಕ್ಕೋಸ್ಕರ ಈಗ ನೋಡಿ ಎಲ್ಲ ಬೀಡ್ನ ಆ್ಯಡ್ ಮಾಡಿದ್ದಾದಮೇಲೆ ಇವಾಗ ನೆಕ್ಸ್ಟ್ ಡಬಲ್ ಕ್ರೋಷೆಟ್ ಮಾಡಿ ಲಾಕ್ ಮಾಡಬೇಕು, ಕಂಬನ ಮಾಡಬೇಕು. ಈಗ ಏನು ಕಂಬ ಇತ್ತಲ್ಲ ಅದ್ರ ಪಕ್ಕಕ್ಕೆ ಕಂಬನ ಮಾಡಬೇಕು. ಈ ರೀತಿ ಡಬಲ್ ಕ್ರೋಷೆಟ್ನ ಮಾಡಿಕೊಂಡು ಹೋಗಬೇಕು. ಈ ರೀತಿಯಾಗಿ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಇವಾಗ 4 ಕಂಬ ಆಯಿತು, ಈಗ 5ನೇ ಕಂಬ ಮಾಡ್ತಾ ಇರೋದು, ಇನ್ನು 5 ಕಂಬಗಳು, ಟೋಟಲಾಗಿ 10 ಕಂಬಗಳು ಬರಬೇಕು. ಸ್ಟಾರ್ಟಿಂಗ್ 3 ಮಾಡಿದ್ವಿ, ಇವಾಗ ಆರ್ಚ್ ಕಂಪ್ಲೀಟ್ ಆದಮೇಲೆ 7 ಮಾಡ್ಕೊಳ್ಬೇಕು, 7 ಡಬಲ್ ಕ್ರೋಷೆಟ್ನ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಏನು ನಾವು ಒಂದು ಸೈಡಲ್ಲಿ 10 ಕಂಬ ಮಾಡ್ತೀವಲ್ಲ ರೈಟ್ ಸೈಡು, ಅದೇ ರೀತಿ ಲೆಫ್ಟ್ ಸೈಡಲ್ಲೂ ಕೂಡ 10 ಕಂಬಗಳು ಬರಬೇಕು, ಡಬಲ್ ಕ್ರೋಷೆಟ್ ಕಂಬಗಳು ಬರಬೇಕು. ಸೊ ಆ ಕಂಬಗಳನ್ನ ಮಿಸ್ ಮಾಡದಿರೋ ರೀತಿಯಲ್ಲಿ ಸರಿಯಾಗಿ ಕೌಂಟ್ ಮಾಡಿಕೊಂಡು ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಅದೇನಾಗುತ್ತೆ, ಸ್ಪೇಸು ಸ್ವಲ್ಪ ಜಾಸ್ತಿ ಕಡಿಮೆ ಅನಿಸುತ್ತೆ, ಒಂದು ಸಮ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ, ಈ ರೀತಿ ಆದಮೇಲೆ ಇವಾಗ 10 ನಾವು ಏನು ಕಂಬಗಳನ್ನ ಮಾಡ್ಕೊಳ್ತೀವಲ್ಲ, ಸೊ 10 ಕಂಬಗಳನ್ನ ಮಾಡ್ಕೊಂಡ್ಬಿಡ್ಬೇಕು. 10 ಕಂಬ ಆದಮೇಲೆ ನಾವು 3 ಚೈನ್ಗಳನ್ನ ಹಾಕ್ಕೊಳ್ಬೇಕು, 3 ಚೈನ್ ಹಾಕಿಬಿಟ್ಟು ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ಕೊಳ್ಬೇಕು. 3 ಚೈನ್ ಹಾಕಬೇಕು, ಮಧ್ಯದಲ್ಲಿ ಗ್ಯಾಪ್ ಕೊಡಬೇಕು, 3 ಚೈನ್ ಗ್ಯಾಪ್ ಕೊಡಬೇಕು. ಅದಾದಮೇಲೆ ಸೇಮು 10 ಕಂಬಗಳು ಮತ್ತೆ. ಈಗ ಏನು ಆರ್ಚನ ಮಾಡಿದ್ವಿ ಅಲ್ಲ, ಇದು ಕುಚ್ಚು ಕಟ್ಕೊಳ್ಳೋದಕ್ಕೆ ನಮಗೆ ಸ್ಪೇಸು, 3 ಚೈನ್ ಗ್ಯಾಪ್ ಕೊಟ್ಟಿರೋದು. ಇದಾದಮೇಲೆ ಸೇಮ್ ಇವಾಗ ಏನು ಆರ್ಚ್ ಮಾಡಿದ್ವಿ ಅಲ್ಲ, ಅದೇ ರೀತಿ ಒಂದು ಆರ್ಚ್ ಮಾಡಬೇಕು, ಮತ್ತು 3 ಚೈನ್ ಗ್ಯಾಪ್ ಕೊಡಬೇಕು ಕುಚ್ಚು ಕಟ್ಕೊಳ್ಳೋದಕ್ಕೆ, ಅದಾದಮೇಲೆ ಆರ್ಚ್ ಮಾಡಬೇಕು. ಸೊ ಈ ರೀತಿಯಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸಿಂಗಲ್ ಸ್ಟೆಪ್ಪಲ್ಲಿ ನಾವು ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇದು ನಾವು 2 ಕಲರ್ ದಾರ ಯೂಸ್ ಮಾಡ್ತೀವಿ ಅಂದರೆ 2 ಸ್ಟೆಪ್ಪಲ್ಲಿ ಮಾಡ್ಬೋದು, ಆದರೆ ಸಿಂಗಲ್ ಸ್ಟೆಪ್ಪಲ್ಲಿ ಈ ರೀತಿಯಾಗಿ
ನಾವು ಒಂದು ಗ್ರ್ಯಾಂಡ್ ಡಿಸೈನ್ನ ಮಾಡ್ಕೊಳ್ಬೋದು ಸಿಂಗಲ್ ಸ್ಟೆಪ್ಪಲ್ಲಿ, ಮತ್ತು ಬೇಗನೂ ಆಗಿಬಿಡುತ್ತೆ ನಮಗೆ. ಸೊ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದಂಥ ಒಂದು ಗ್ರ್ಯಾಂಡ್ ಡಿಸೈನ್ ಇದು. ಸೊ ಇದೇ ರೀತಿಯಾಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಇವಾಗ ಬೀಡನ್ನ ಆ್ಯಡ್ ಮಾಡೋದು ತೋರಿಸ್ತೀನಿ. ಆ ಹಿಂದೆ ಆರ್ಚಲ್ಲಿ ನಿಮಗೆ ಸ್ಕಿಪ್ ಆಗಿತ್ತಲ್ಲ, ಈ ರೀತಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿ, ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ಈಗ ರೈಟ್ ಸೈಡಲ್ಲಿ ನಾವೇನು ಬೀಡನ್ನ ಆ್ಯಡ್ ಮಾಡಿದ್ದೀವಲ್ಲ, ಸಾರಿ ಕಂಬಗಳನ್ನ ಹಾಕಿದ್ದೀವಲ್ಲ, ಆ ಕಂಬನ ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ನೀವು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಸೊ ಅದು ತುಂಬಾ ಇಂಪಾರ್ಟೆಂಟು, ಕರೆಕ್ಟಾಗಿ ಲಾಕ್ನ ಮಾಡಬೇಕು. ಅದಾದಮೇಲೆ ಮತ್ತೆ ಮೂರು ಕಂಬಗಳನ್ನ ಹಾಕ್ಕೊಳ್ಬೇಕು. ನೆಕ್ಸ್ಟು ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಆರ್ಚ್ನ ಮಾಡುವಾಗಲೂ ಕೂಡ ಮಿಸ್ ಮಾಡಬೇಡಿ ರಿಂಗು. ಕೆಳಗಡೆ ಏನು ಈಗ ನಮಗೆ ಬೀಡ್ ಕೆಳಗಡೆ ಭಾಗ ಇದೆಯಲ್ಲ, ಆ ಕೆಳಗಡೆ ಭಾಗಕ್ಕೆ ಬರಬೇಕು. ನೀವು ಉಲ್ಟಾ ಮಾಡಿಬಿಟ್ರಿ ಅಂದರೆ ಉಲ್ಟಾ ಆಗಿಬಿಡುತ್ತೆ. ಸೊ ನೋಡಿ ಈಗ ಮಾಡಿ ತೋರಿಸಿದ್ದೀನಿ ನಾನು, ಫಸ್ಟ್ ಒಂದು ತೋರಿಸಿರೋದ್ರಿಂದ ಇದನ್ನೇನು ಮತ್ತೆ ತೋರ್ಸೋಕ್ಕೆ ಹೋಗಿಲ್ಲ ನಿಮಗೆ. ಸೊ ಈ ರೀತಿಯಲ್ಲಿ ಬರುತ್ತೆ. ಇದೇ ರೀತಿಯಲ್ಲಿ ನಾನೊಂದಷ್ಟು ಆರ್ಚ್ಗಳನ್ನ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂದರೆ, ಸಿಂಗಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಸೂಪರಾಗಿ ಮಾಡ್ಕೋಬೋದು ಈ ಡಿಸೈನ್ನಂತೂ. ನೋಡಿ ನಿಮಗೆ ಹೇಗೆ ಕಾಣಿಸ್ತಾ ಇದೆ, ಅಲ್ಲಲ್ಲಿ ಮಧ್ಯದಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಬೇಕು. ಸೊ ಇದೇ ರೀತಿ ಸಾರಿ ಪೂರ್ತಿಯಾಗಿ ಮಾಡಿಬಿಟ್ಟು ಇದಕ್ಕೆ ಕುಚ್ಚನ್ನ ಕಟ್ಕೊಳ್ಳೋಣ. ಇವಾಗ ನಾನು ಆಪೋಸಿಟ್ ಕಲರ್ ಬ್ಲೂ ಕಲರ್ ಏನಿದೆ ಆ ಬ್ಲೂ ಕಲರ್ ದಾರದಿಂದ ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ತೀನಿ. ಸೊ ಹಾಗೆಯೇ ನಾನು ಕೈಯಲ್ಲಿ ಸುತ್ತಕೊಂಡು ದಾರನ ಕೈಯಲ್ಲಿ ಸುತ್ತಬಿಟ್ಟು ಕುಚ್ಚು ಹೇಗೆ ಕಟ್ಟೋದು ಅನ್ನೋದನ್ನು ತೋರಿಸ್ತೀನಿ. ಈಗ ನಾವೇನಂದರೆ ಕುಚ್ಚೆಲ್ಲ ಕಟ್ಟಿ ಲಾಸ್ಟಲ್ಲಿ 1, 2 ಅಥವಾ 3 ದಾರಗಳು ಶಾರ್ಟೇಜ್ ಆಗಿರುತ್ತೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಈ ರೀತಿ ಕೈಯಲ್ಲೇ ಸುತ್ತಬಿಟ್ಟು ಕುಚ್ಚನ್ನ ಕಟ್ಬೋದು. ನೋಡಿ ನಾನು 2 ಉಂಡೆ ದಾರ ತಗೊಂಡಿರೋದ್ರಿಂದ ಎರಡೂ ಒಟ್ಟಿಗೆ ಮಾಡಿಕೊಂಡು ಈ 3 ಬೆರಳಿಗೆ ಸುತ್ತಕೊಳ್ತಾ ಇದ್ದೀನಿ. 3 ಬೆರಳಿಗೆ 40 ರೌಂಡನ್ನ ಸುತ್ತಕೊಳ್ತೀನಿ. 3 ಬೆರಳು ಇಟ್ಕೊಳ್ಬೇಕು, 3 ಬೆರಳಿಗೆ 40 ರೌಂಡನ್ನ ಸುತ್ತಕೊಳ್ಬೇಕು. ನೀವು 1 ದಾರ ಅಂದರೆ 80 ರೌಂಡನ್ನ ಸುತ್ತಕೊಳ್ಳಿ, 2 ದಾರ ಅಂದರೆ 40 ರೌಂಡು. ನಾನು ಯಾವಾಗಲೂ 2-3 ದಾರಗಳನ್ನೇ ಯೂಸ್ ಮಾಡ್ತೀನಿ, ಯಾಕೆಂದರೆ ಟೈಮ್ ಸೇವ್ ಮಾಡೋದಕ್ಕೋಸ್ಕರ. ಸೊ ಈ ರೀತಿ 40 ರೌಂಡುಗಳನ್ನ ಸುತ್ತಕೊಂಡು ಕಟ್ ಮಾಡ್ಕೊಳ್ಳೋಣ. ಅಲ್ಲಿಗೆ 40 ರೌಂಡ್ ಆದಮೇಲೆ ಕಟ್ ಮಾಡ್ಕೋಬಿಡಬೇಕು. ಕಟ್ ಮಾಡಿದ್ದಾದಮೇಲೆ ನಾವು ನೆಕ್ಸ್ಟ್ ನೋಡಿ, ಇವಾಗ ಅಲ್ಲಿ ಏನು ತುದಿ ಕಾಣಿಸ್ತಾ ಇದೆಯಲ್ಲ, ಆ ತುದಿನ ಈ ರೀತಿ ಇಟ್ಕೊಳ್ಬೇಕು. ಇಟ್ಕೊಂಡು ಅದಾದಮೇಲೆ ಅದು ಎರಡನ್ನು ಒಟ್ಟಿಗೆ ಮಾಡ್ಕೊಳ್ಬೇಕು. ಸೊ 40 ರೌಂಡು, ಅದು 80 ಎಳೆ ಇರುತ್ತೆ, 80 ಎಳೆ. ಈಗ 160 ಎಳೆ ಆಯಿತು, 160 ಎಳೆ ದಾರ. ನೆಕ್ಸ್ಟು ನಾವು ಈ 3 ಚೈನ್ ಗ್ಯಾಪ್ ಒಳಗಡೆಗೆ ಸೇರಿಸ್ಬೇಕು. ಸೇರಿಸ್ಬಿಟ್ಟು ಎರಡನ್ನು ಮತ್ತೆ ಒಂದು ಮಾಡ್ತೀವಿ ಈ ರೀತಿ ಮಿಡಲಿಗೆ ಕೂರಿಸ್ಕೊಳ್ಳೋದು. 320 ಎಳೆ ಆಗುತ್ತೆ ಅವಾಗ, 320 ಎಳೆ ದಾರ ಆಗುತ್ತೆ. ಇದನ್ನು ಜರಿ ದಾರದಿಂದ ಕುಚ್ಚನ್ನು ಕಟ್ಕೊಳ್ಬೇಕು. ಜರಿ ದಾರದಿಂದ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಕಟ್ಕೊಂಡಿದ್ದಾದಮೇಲೆ ನೋಡಿ ಅದು ಏನಿರುತ್ತೆ ಥ್ರೆಡ್ ಅಲ್ವಾ, ಅದು ಮಧ್ಯದಲ್ಲಿ ನೀಟಾಗಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಆಮೇಲೆ ಕುಚ್ಚುಗಳನ್ನ ಒಂದು ಲೆವೆಲಿಗೆ ಟ್ರಿಮ್ ಮಾಡ್ಕೊಳ್ಬೇಕು. ನೀವು ಕುಚ್ಚುಗಳು ಎಂಡಿಂಗಲ್ಲಿ ಶಾರ್ಟೇಜ್ ಆದಾಗ ಈ ರೀತಿಯಾಗಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು. ಮತ್ತೆ ಸುತ್ತಕೊಳ್ಬೇಕು ದಾರನ 1, 2 ಅಥವಾ 3 ಅನ್ನೋದಿಲ್ಲ, ಈಸಿಯಾಗಿ ನಾವು ಈ ರೀತಿ ಕುಚ್ಚನ್ನು ಕಟ್ಕೊಂಡ್ಬಿಡ್ಬೋದು. ಸೊ ಇದು ಒಂದು ಮೆಥಡಲ್ಲಿ ನಾವು ಕುಚ್ಚನ್ನು ಕಟ್ಕೋಬೋದು. ನೋಡಿ ಈ ರೀತಿಯಾಗಿ ಆರ್ಚ್ ಲೆವೆಲ್ಗೆ ಅಥವಾ ಆರ್ಚ್ ಲೆವೆಲ್ಗಿಂತ ಸ್ವಲ್ಪ ಕೆಳಗಡೆಗೆ ಕುಚ್ಚನ್ನು ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಎಲ್ಲ ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಎಲ್ಲ ಕುಚ್ಚುಗಳನ್ನ ಕಟ್ಕೊಂಡಿದ್ದಾದಮೇಲೆ ಯಾವ ರೀತಿ ಫೈನಲ್ ಲುಕ್ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಸೂಪರಾಗಿದೆ ಮಾತ್ರ ಡಿಸೈನ್, ಅದರಲ್ಲೂ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದ್ದರಿಂದ ಇನ್ನೂ ಚೆನ್ನಾಗಿತ್ತು. ನೀವು ಇದಕ್ಕೆ ಬೇಕಾದರೆ ಸ್ಟೋನ್ ಚೈನ್ನ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು, ಇನ್ನೂ ಗ್ರ್ಯಾಂಡಾಗಿ ಬರುತ್ತೆ. ಸೊ ಈ ಡಿಸೈನ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಂದೇ ಸ್ಟೆಪ್ಪಲ್ಲಿ ನಾವು ಗ್ರ್ಯಾಂಡ್ ಆದಂಥ ಡಿಸೈನ್ನ ಮಾಡ್ಬೋದು ಅಂತ. ಬ್ರೈಡಲ್ ಸ್ಯಾರಿಗಳಿಗೆ, ಮುಹೂರ್ತ, ಎಂಗೇಜ್ಮೆಂಟ್, ಯಾವುದಾದ್ರೂ ಸೀರೆಗಳಿಗೆ ನೀವು ಇದೊಂದು ಡಿಸೈನ್ನ ಮಾಡ್ಬೋದು. ಟ್ರೈ ಮಾಡಿ ನೋಡಿ ಈ ಡಿಸೈನು. ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಲು ಕೂಡ ಮರಿಬೇಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.